ಆತಂಕವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇದು ಸಹಜ ಸಾವಲ್ಲ ಅನ್ನುವಂತ ಅನುಮಾನವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆಘಾತಕ್ಕೊಳಗಾಗಿದ್ದಾರೆ, ಯಾಕೆಂದ್ರೆ ಊಟ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಫುಡ್ ಪಾಯ್ಸನ್ ಅಂತ ಹೇಳಿ ಆಸ್ಪತ್ರೆಗೆ ಹೋದವರು ಸಾವನ್ನಪ್ಪುತ್ತಾರೆ ಅಂತ ಅಂದ್ರೆ ಏನಾಗಿರಬಹುದು ಅನ್ನುವಂತ ಅನುಮಾನಗಳನ್ನ ಭಕ್ತಗಣ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಎಲ್ರಿಗೂ ಕೂಡ ಆಘಾತ ಆಗಿದೆ. ಮಠದಲ್ಲಿ ನೀರವ ಮೌನ ಕೂಡ ಆವರಿಸಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದ್ ಕಡೆಯಲ್ಲಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಇಲ್ಲಿ ಭಕ್ತಗಣ ಮಾಡ್ತಾ ಇದೆ. ಭಕ್ತರ ಜೊತೆ ಹೀರೂರು ಶ್ರೀಗಳು ತಿಂದಿದ್ದು ಕೂಡ ಅದೇ ಊಟವನ್ನ ತಿಂದ ಶ್ರೀಗಳಿಗೆ ಮಾತ್ರ ಹೇಗೆ ಫುಡ್ ಪಾಯ್ಸನ್ ಆಯ್ತು ಅನ್ನುವಂತ ಪ್ರಶ್ನೆಯ ಜೊತೆಗೆ ಅನುಮಾನಗಳನ್ನ ಇಲ್ಲಿ ಹೊರಹಾಕ್ತಾ ಇದ್ದಾರೆ. ಅವರ ಭಕ್ತಗಣದಿಂದ ಬರ್ತಾ ಇರುವಂತಹ ಅನುಮಾನಗಳ ವಿಚಾರಕ್ಕೆ ಮಾತಾಡೋದಾದ್ರೆ ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು, ಏನಾದ್ರೂ ತನಿಖೆ ಆಗುತ್ತಾ ಇಲ್ವಾ, ಈ ಸಂಬಂಧವಾಗಿ ಮಠದ ಹಿರಿಯ ಅಧಿಕಾರಿಗಳು ಏನ್ ಹೇಳ್ತಾರೆ, ಅಂದ್ರೆ ಮಠಾಧೀಶರು ಬೇರೆಯವರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಸಂಪ್ರದಾಯ ಬದ್ಧವಾಗಿ ಅಷ್ಟಮಠದ ಸಂಪ್ರದಾಯ ಹೇಗಿದೆಯೋ ಅದೇ ರೀತಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಮಧ್ವ ಸರೋವರದಲ್ಲಿ ಸ್ನಾನಾದಿಗಳನ್ನ ಮುಗಿಸಿ ಆರತಿ ಬೆಳಗಿ ನಂತರ ಶ್ರೀಕೃಷ್ಣನ ದರ್ಶನಕ್ಕೆ ಕರೆದುಕೊಂಡು ಬರ್ತಾರೆ. ನಂತರ ಯಾವ ರೀತಿಯಾದಂತಹ ವಿಧಿವಿಧಾನಗಳು ಇವೆ ಅದರಂತೆ ಮಾಡ್ತಾರೆ. ಇದರ ನಡುವೆ ಇನ್ನೊಂದು ಪ್ರಶ್ನೆ ಇಲ್ಲಿ, ಈಗ ಉತ್ತರಾಧಿಕಾರಿ ನೇಮಕದ ಬಗ್ಗೆ ಕೂಡ ಕೆಲವೊಂದು ಗೊಂದಲಗಳು ಕಾಣ್ತಾ ಇದೆ. ಹೀಗಾಗಿ ಅಷ್ಟಮಠದ ಮಠಾಧೀಶರೆಲ್ಲ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಉತ್ತರಾಧಿಕಾರಿ ನೇಮಕವನ್ನ ಮೊದಲು ಮಾಡಿ ಆ ಪ್ರಕ್ರಿಯೆ ಮುಗಿದ ಮೇಲೆ ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಷ್ಟಮಠಗಳ ಸಂಪ್ರದಾಯದಂತೆ ವಿಧಿವಿಧಾನವನ್ನ ಮಾಡುವ ಮುಂಚಿತವಾಗಿ ಉತ್ತರಾಧಿಕಾರಿ ನೇಮಕ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿಸಿ ಆರತಿಯನ್ನ ಮಾಡಿ ಆ ವಿಧಿವಿಧಾನಗಳನ್ನ ನೆರವೇರಿಸಿದ ನಂತರ ಶ್ರೀಕೃಷ್ಣ ದೇವರ ದರ್ಶನ ಆದ ಮೇಲೆ ವೃಂದಾವನ ಪ್ರಕ್ರಿಯೆ ಶುರುವಾಗಲಿದೆ. ಇನ್ನು ಶಿರೂರು ಶ್ರೀಗಳು ವಿಧಿವಶರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೇಳಿ ಬಹಳಷ್ಟು ಮಂದಿ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಾಧ್ಯನಾ, ನಿಜಾನಾ ಅಂತ. ಯಾಕೆಂದರೆ ಅಷ್ಟೊಂದು ವಯಸ್ಸಾಗಿರಲಿಲ್ಲ, ಸಣ್ಣ ಪುಟ್ಟ ಕಾಯಿಲೆಗಳು ಇರ್ತಿದ್ವು ಅನ್ನೋದನ್ನು ಬಿಟ್ಟರೆ ಒಂದು ಊಟದ ವಿಚಾರದಲ್ಲಿ ಈ ರೀತಿಯಾಗಿ ಊಟ ವಿಷವಾಯಿತು ಅನ್ನೋ ಕಾರಣಕ್ಕಾಗಿ ಸಾವನ್ನಪ್ಪುತ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಅನುಮಾನಗಳು ಇವೆ ಅನ್ನೋದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಧ್ಯ ಸರೋವರದಲ್ಲಿ ಸ್ನಾನ ಆದಿಗಳನ್ನು ಮುಗಿಸಿದ ನಂತರದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವರು ಸ್ವಲ್ಪ ಅಂದರೆ ತಿಂಗಳಿಗೆ ಒಂದ್ಸಾರಿ ಆರೋಗ್ಯದ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ತೆರಳ್ತಾ ಇದ್ರು. ಸ್ವಲ್ಪ ಬಿ ಪಿ ಇತ್ತು, ಥೈರಾಯ್ಡ್ ಸಮಸ್ಯೆ ಇತ್ತು ಕೂಡ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಸ್ಪತ್ರೆಗಳಿಗೆ ತೆರಳ್ತಾ ಇದ್ರು. ಆದರೆ ಅದಕ್ಕೂ ಮುಂಚೆ ಈಗ ಅವರ ಆಪ್ತರಾಗಿದ್ದಂಥ ಸಂತೋಷ ಶ್ರೀಗಳು ಹೇಳ್ತಾ ಇದ್ರು, ಮೊದಲು ಆಯುರ್ವೇದಕ್ಕೆ ಅವರು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರು, ಅದಾದ ನಂತರ ಬೇರೆ ಚಿಕಿತ್ಸೆಗೆ ಒಳಪಡ್ತಾ ಇದ್ರು ಅಂತ ಹೇಳಿದರು. ಇನ್ನು ಈ ಕುರಿತ ಹಾಗೆ ಮಾತಾಡೋದಕ್ಕೆ ಮಠದ ಬಗ್ಗೆ ಸಂಶೋಧನೆ ಮಾಡಿದಂತಹ ಡಾಕ್ಟರ್ ನರಸಿಂಹ ಅಡಿಗ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನರಸಿಂಹ ಅಡಿಗ ಅವರೇ. ನಮಸ್ಕಾರ. ನರಸಿಂಹ ಅಡಿಗ ಅವರೇ, ಶಿರೂರು ಶ್ರೀಗಳ ವಿಚಾರದಲ್ಲಿ ತಾವು ಈಗ ಏನ್ ಹೇಳೋಕ್ ಬಯಸ್ತೀರಾ? ಮೊತ್ತ ಮೊದಲಿಗೆ ಸುಕೃತಿಗಳಾದ ಶ್ರೀಗಳು ಕೃಷ್ಣನ ಪಾದಾರವನ್ನು ಸೇರಿದ್ದಾರೆ ಮತ್ತೆ ಅವರಿಗೆ ಶಾಶ್ವತವಾದ ಮುಕ್ತಿಯನ್ನು ಕೊಟ್ಟಿದೆ ಅವರು ಆ ಕೃಷ್ಣ ಪರಮಾತ್ಮ. ಮತ್ತು ಅವರ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಕರುಣಿಸಲಿ ಆ ಕೃಷ್ಣ ಪರಮಾತ್ಮ ಅಂತ ನಾನು ಮೊತ್ತ ಮೊದಲಿಗೆ ಆ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಆ ಮುಖಾಂಬಿಕೆಯಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ. ನರಸಿಂಹ ಅಡಿಗ ಅವರೇ, ಇತ್ತೀಚಿನ ದಿನಗಳಲ್ಲಿ ಅವರನ್ನ ಯಾವಾಗ ಮೀಟ್ ಮಾಡಿದ್ರಿ, ಏನ್ ಮಾತುಕತೆ ನಡೆಸಿದ್ರಿ ನೀವು? ಇತ್ತೀಚಿನ ದಿನಗಳಲ್ಲಿ ಅವರು ಈ ಎಲೆಕ್ಷನ್ ಘೋಷಣೆಯಾದಾಗ ಇಲ್ಲಿ ಕೊಲ್ಲೂರಿಗೆ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ 48 ದಿವಸ ನಮ್ಮ ಮನಸ್ಸಿನ ಉದ್ದೇಶ ನೆರವೇರುವ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಹೇಳಿ ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದ ತೆಗೆದುಕೊಂಡು ಹೋಗಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಮತ್ತೊಮ್ಮೆ ಬಂದ ದೇವರ ದರ್ಶನವನ್ನು ಪಡೆದು ಕೃತಾರ್ಥನಾಗ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಅಂದ್ರೆ ಮತ್ತೆ ಬಂದಿರ್ಲಿಲ್ಲ ಅದಾದ್ಮೇಲೆ? ಅದಾದ್ಮೇಲೆ ಬರ್ಲಿಕ್ಕೆ ಬರ್ಲಿಲ್ಲ. ಓಕೆ ಓಕೆ. ಇನ್ನು ಈಗ ನರಸಿಂಹ ಅಡಿಗ ಅವರೇ, ನಿಮ್ಮ ಹಾಗೂ ಶ್ರೀಗಳ ನಡುವಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಿಮ್ಮ ಬಳಿ ಯಾವೆಲ್ಲ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರು, ಯಾವ ರೀತಿ ಮಾತುಕತೆ ನಡೆಸ್ತಾ ಇದ್ರಿ? ಅಲ್ಲ, ನಮ್ಮ ಬಗ್ಗೆ ನಮ್ಮ ವಿಚಾರ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ವಿಚಾರ ಬಿಟ್ಟರೆ ಬೇರೆ ಯಾವ ಬಗ್ಗೆ ನಾವು ಚರ್ಚಿಸ್ತೇವೆ ಅವರು ನನ್ನ ಹತ್ರ ಹೇಳಿದ್ದಿಲ್ಲ. ನಾವು ಅವರ ಹತ್ರ
ಇದ್ರ ಬಗ್ಗೆ ಕೇಳಿದ್ದು ಇಲ್ಲ. ಇಲ್ಲಿ ಬಂದಲ್ಲಿ ನನ್ನ ನನ್ನ ಆಯುರಾರೋಗ್ಯಗಳ ಬಗ್ಗೆ ದೇವರೆಲ್ಲ ಪ್ರಾರ್ಥನೆ ಮಾಡ್ಬೇಕು ನೀವು, ಮತ್ತೆ ನಾನು ಆದಷ್ಟು ಬೇಗ ಅಲ್ಲಿ ಬರ್ತೇನೆ ಅಂತೇಳಿ. ನಾವು ಧಾರ್ಮಿಕ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೇವೆ ಬಿಟ್ರೆ ಮತ್ತೆ ಬೇರೆ ಅವರ ವೈಯಕ್ತಿಕವಾಗ್ಲಿ ಅಥವಾ ಬೇರೆ ರಾಜಕೀಯವಾಗ್ಲಿ ಯಾವ ನಾವು ಅದನ್ನ ಬಗ್ಗೆ ಪ್ರಶ್ನೆ ಮಾಡಿದ್ದು ಇಲ್ಲ, ಅವರು ನಮ್ಮಲ್ಲಿ ಹೇಳಿದ್ದು ಇಲ್ಲ. ಅಂದ್ರೆ ರಾಜಕೀಯ ಪ್ರವೇಶವನ್ನ ಮಾಡ್ತೀನಿ ಅನ್ನುವಂತ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿರ್ಲಿಲ್ವಾ? ಇಲ್ಲ ಇಲ್ಲ, ರಾಜಕೀಯ ಪ್ರವೇಶ ಮಾಡ್ತೇನೆ ಹೇಳುವಾಗ ಅವರು ನನ್ನ ಮನಸ್ಸಿನ ಉದ್ದೇಶ ಏನು ಅದು ಈಡೇರಬೇಕು, ಅದರ ಬಗ್ಗೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಪೂಜೆಯನ್ನು ಮಾಡ್ಬೇಕು, ನಾನು ಆದಷ್ಟು ಬೇಗ ಇಲ್ಲಿ ಮತ್ತೊಮ್ಮೆ ಬರ್ತೇನೆ ಅಂತ ಹೇಳಿದ್ ಬಿಟ್ರೆ ಅದ್ರ ಬಗ್ಗೆ ನಾವು ಪ್ರವೇಶ ಮಾಡ್ತೇನೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರೇನು ಕೇಳಿದ್ದು ಇಲ್ಲ, ನಾವು ಅದ್ರ ಬಗ್ಗೆ ಅಭಿಪ್ರಾಯ ಕೊಟ್ಟಿದ್ದು ಇಲ್ಲ. ಇನ್ನು ಇನ್ನೊಂದು ವಿಚಾರ, ನರಸಿಂಹ ಅಡಿಗ ಅವರೇ ಈಗ ಒಂದ್ ರೀತಿ ಸ್ವಾಮೀಜಿ ಆಗಿದ್ದಾರೆ, ಅವರನ್ನ ಆಸ್ಪತ್ರೆಯಿಂದ ಮಠಕ್ಕೆ ಕೊಂಡೊಯ್ದು ನಂತರ ಏನು ಅಂತಿಮ ವಿಧಿವಿಧಾನಗಳಿಗೆ ಸಿದ್ಧತೆಯನ್ನ ಮಾಡ್ತಾರೆ, ಸಂಪ್ರದಾಯದಂತೆ ಅದಾಗತ್ತೆ. ಆದ್ರೆ ಈಗ ಸ್ವಾಮೀಜಿ ಆಗಿರೋದ್ರಿಂದ ಈಗ ಪೋಸ್ಟ್ ಮಾರ್ಟಮ್ ಅನ್ನುವಂತ ಒಂದು ಪ್ರಕ್ರಿಯೆನೇನಾದ್ರೂ ಮಾಡಬಹುದಾ, ಅದೇನಾದ್ರೂ ನಿಷಿದ್ಧ ಇದೆಯಾ, ಹೇಗೆ ಆ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ? ಯತಿಗಳಿಗೆಲ್ಲ ಆ ರೀತಿ ಮಾಡುವ ಒಂದು ಸಂಪ್ರದಾಯ ಇಲ್ಲ, ಶಾಸ್ತ್ರ ವಿರೋಧ. ಮತ್ತೆ ಆ ರೀತಿ ಅದನ್ನು ಮಾಡುವುದು ಸಮಂಜಸ ಅಂತ ಹೇಳಿ ನನಗೆ ಅನಿಸುವುದಿಲ್ಲ. ಅಂದ್ರೆ ಈಗ ಶಾಸ್ತ್ರ ವಿರೋಧ ಅನ್ನೋ ಕಾರಣಕ್ಕಾಗಿ ಮಾಡದೇನು ಇರಬಹುದು ಅಂತಾನಾ, ಇಲ್ಲ ಮಾಡ್ಲೇಬಾರದು ಅಂತಾನಾ? ಅಲ್ಲ, ಅದೇ ಅವರು ಮಠದ ತೀರ್ಮಾನ, ನಾವು ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ಲಿಕ್ಕೆ ಬರುದಿಲ್ಲ. ಅಲ್ಲ, ಒಟ್ಟಿನಲ್ಲಿ ಶಾಸ್ತ್ರ ವಿರೋಧ ಅನ್ನೋದಂತೂ ಹೌದು ನೀವ್ ಹೇಳೋ ಪ್ರಕಾರ. ಹೌದೌದೌದು, ಅದರಲ್ಲಿ ಏನೋ ಸಂದೇಹ ಇಲ್ಲ. ಅದು ಯಾವುದೇ ಒಂದು ಯತಿಗಳಾಗ್ಲಿ ಅಥವಾ ಅಗ್ನಿಹೋತ್ರಿ ಆಗ್ಲಿ, ಹಾಗೆ ಉತ್ತಮ ಬ್ರಾಹ್ಮಣನಾಗ್ಲಿ, ಯಾರನ್ನು ಆ ರೀತಿಯಲ್ಲಿ ಅವರ ಮೃತದೇಹವನ್ನು ಮತ್ತೆ ವಾಪಸ್ ಆಗಿ ಕೊಯ್ಯುವುದಾಗ್ಲಿ ಅಥವಾ ಏನೇ ಅದರಲ್ಲಿ ನಾವು ಶಸ್ತ್ರಗಳನ್ನು ಉಪಯೋಗಿಸುವುದಾಗ್ಲಿ ಏನು ಮಾಡುವ ಸಂಪ್ರದಾಯ ಶಾಸ್ತ್ರ ಅದಕ್ಕೆ ಉಪಯೋಗ ಕೊಡುವುದಿಲ್ಲ. ಅಂದ್ರೆ ಈಗ ಇವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಭಕ್ತರೆಲ್ಲ ಹೇಳ್ತಾ ಇರೋದು ಅಸಹಜ ಸಾವು ಇದು ಅಂತ ಕೂಡ ಹೇಳ್ತಾ ಇರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡಬಹುದು, ಯಾಕೆಂದ್ರೆ ಆ ರಿಪೋರ್ಟ್ ಬಂದ ಮೇಲೆನೆ ಸಾವಿಗೆ ಏನು ನಿಖರ ಕಾರಣ ಅನ್ನೋದು ಗೊತ್ತಾಗುತ್ತೆ ಅನ್ನೋದಾದ್ರೆ ಆ ರೀತಿ ಆಗಬಹುದಾ ಅಂತ. ಅಲ್ಲ, ನಮಗೆ ಅದರ ಬಗ್ಗೆ ಅವರ ಸಾವು ಸಹಜ ಸಾವು ಅಸಹಜ ಸಾವು ಅಂತ ಹೇಳಿ ನಾನು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಮ್ಮ ತೀರ್ಮಾನ ಅಲ್ಲ, ನಿಮ್ಮ ಅಭಿಪ್ರಾಯ ಏನ್ ಅನ್ಸುತ್ತೆ ನಿಮಗೆ? ಅಲ್ಲ, ನಮ್ಮ ಅಭಿಪ್ರಾಯ ನಾನು ಹೇಗೆ ಹೇಳಲಿಕ್ಕೆ ಬರ್ತದೆ, ಮನುಷ್ಯ ಯಾವಾಗಲೂ ಯಾವ ವಯಸ್ಸಿನಲ್ಲೂ ಅವ ದೇಹ ಬಿಡಬಹುದು, ಅದೇ ರೀತಿಯಲ್ಲಿ ಅವರು ಸುಕೃತಿಗಳು ಸುಕೃತಿ ಗತಾಯು ಅಂತ ಪಾಪಿ ಚಿರಾಯು ಅಂತ ಅವರು ಸುಕೃತಿಗಳಾದ್ರಿಂದ ಆದಷ್ಟು ಬೇಗ ಕೃಷ್ಣನ ತಾಯಿ ಕೃಷ್ಣ ಸೇರಿರ್ಬೋದು. ನಾವು ಯಾವ ರೀತಿಯಲ್ಲಿ ಅವರು ಸಹಜ ಸಾವು ಅಸಹಜ ಸಾವು ಅಂತ ಹೇಳಲಿಕ್ಕೆ ನಾವು ಸಮರ್ಥರಲ್ಲ ಅದರ ಬಗ್ಗೆ. ಓಕೆ, ಧನ್ಯವಾದ ನರಸಿಂಹ ಅಡಿಗ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಶ್ರೀಗಳು, ಆಗಾಗ ಹೋಗಿ ಚೆಕಪ್ ಕೂಡ ಮಾಡಿಸ್ಕೊಳ್ತಾ ಇದ್ರು. ಆದ್ರೆ ಫುಡ್ ಪಾಯ್ಸನ್ ಅಂತ ಆದ ಮೇಲೆ ರಕ್ತ ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು, ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ, ಚಿಕಿತ್ಸೆ ಕೊಟ್ಟಿದ್ದಾರೆ ಕೃತಕ ವೆಂಟಿಲೇಟರ್ ಸಹಾಯದ ಮುಖಾಂತರ ಕೂಡ. ಉಸಿರಾಟದ ಸಮಸ್ಯೆ ಆದಾಗ ಕೂಡ ಅವರು ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಿದ್ದಾರೆ, ಆದ್ರೆ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸಿಲ್ಲ, ಹೀಗಾಗಿ ವಿಧಿವಶರಾಗಿದ್ದಾರೆ. ಆದ್ರೂ ಕೂಡ ಸಾಕಷ್ಟು ಅನುಮಾನಗಳಿರೋದ್ರಿಂದ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದನ್ನ ಕಾದು ನೋಡಬೇಕು. ಉಡುಪಿ ಶ್ರೀಗಳ ನಿಧನಕ್ಕೆ ಟ್ವಿಟರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಉಡುಪಿಯ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರು ದೈವಾಧೀನರಾಗಿರೋದು ಮನಸ್ಸಿಗೆ ಅತೀವ ನೋವನ್ನು ತಂದಿದೆ. ಜನರ ಜೊತೆ ಸಾಮಾನ್ಯರಂತೆ ಬೆರೆಯುತ್ತಿದ್ದ ಹಾಗೂ ಶ್ರೀಕೃಷ್ಣನ ಸೇವೆಯಲ್ಲಿ ಅಪಾರ ಶ್ರದ್ಧೆ ಹೊಂದಿದ್ದ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಟ್ವಿಟರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸಂತಾಪವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕೇಮಾರು ಮಠದ ಸ್ವಾಮೀಜಿಗಳಾಗಿರುವಂತಹ ಈಶಾ ವಿಠಲದಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಗಳೇ. ನಮಸ್ತೆ 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 ಶ್ರೀಗಳೇ. ಶಿರೂರು ಶ್ರೀಗಳು ವಿಧಿವಶರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನು ನೋಡಿ, ಸ್ವಾಮೀಜಿ ಅವರು 5 ದಿನ ಮುಂಚೆ ನನ್ನ ಹತ್ರ ಮಾತಾಡಿದ್ದಾರೆ. ಯಾವುದೇ ಆರೋಗ್ಯ ತೊಂದರೆಗಳು ಇರಲಿಲ್ಲ, ಅವರು ಸುದೃಢವಾಗಿದ್ರು. ಅದಕ್ಕಿಂತ ಮುಂಚೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಎಲ್ಲ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಎವ್ರಿಥಿಂಗ್ ನಾರ್ಮಲ್ ಇತ್ತು, ಅಷ್ಟೇನು ಪ್ರಾಬ್ಲಮ್ ಇರಲಿಲ್ಲ.
ಸಡನ್ ಆಗಿ ಇದಾಗಿದೆ. ಈಗ ಭಕ್ತಾದಿಗಳಲ್ಲಿಯೂ ಗೊಂದಲ ಆಗಿದೆ. ಅದಕ್ಕೆ ನೋಡಿ ಈಗ ಜಿಲ್ಲಾಡಳಿತ ಉನ್ನತ ಮಟ್ಟದಂತ ಒಂದು ತನಿಖೆಯನ್ನು ಮಾಡಬೇಕು, ಯಾಕೆ ಈ ತರ ಆಯ್ತು ಅಂತೇಳಿ. ಯಾಕಂದ್ರೆ ಅವರಿಗೆ ಮೂರ್ತಿ ವಿಷಯದಲ್ಲಿ ತುಂಬಾ ಕಾಂಪ್ಲಿಕೇಶನ್. ನನ್ನ ಹತ್ರ ಬಿಕ್ಕಿ ಬಿಕ್ಕಿ ಅಲ್ತಾ ಇದ್ರು ಅವರು, ನನಗೆ ಮೂರ್ತಿ ಬೇಕು, ನನ್ನ ಪಟ್ಟದ ಮೂರ್ತಿಯನ್ನು ತಕೊಂಡಿದ್ದಾರೆ ಸ್ವಾಮೀಜಿ ಅಂತೇಳಿ. ಅದಕ್ಕೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧತೆ ಮಾಡಿದ್ದೆವು. ಇವತ್ತು ಅಥವಾ ನಿನ್ನೆ ಬುಧವಾರ ಅಥವಾ ಗುರುವಾರ ಒಳಗೆ ನಾವು ಕೋರ್ಟ್ ಫೈಲ್ ಮಾಡೋದಂತೇಳಿ ಎಲ್ಲ ರೆಡಿ ಆಗಿತ್ತು. ಆದ್ರಿಂದ ಈ ಮಧ್ಯದ ವಿಷಯದಲ್ಲಿ ಈ ತರ ಆದಾಗ ಭಕ್ತಾದಿಗಳಲ್ಲಿ ಗೊಂದಲ ಇದೆ. ಜಿಲ್ಲಾಡಳಿತ ಕೂಡಲೇ ಅದನ್ನು ಉನ್ನತ ಮಟ್ಟದ ಒಂದು ತನಿಖೆ ಮಾಡಬೇಕು, ಯಾಕಂದ್ರೆ ಗೊಂದಲವನ್ನು ನಿವಾರಿಸಬೇಕು. ಈಗ ಖಂಡಿತ ಈಗ ಎಲ್ರಿಗೂ ಅಂತ ಒಂದು ಅನುಮಾನ ಇದೆ. ಆದ್ರೆ ನೀವು ಹೇಳಿದ್ರಿ 5 ದಿನಗಳ ಹಿಂದೆ ಅಷ್ಟೇ ನನ್ನ ಜೊತೆ ಮಾತಾಡಿದ್ರು ಆರೋಗ್ಯ. 5 ದಿನವೋ 4 ದಿನವೋ ನನ್ಗೆ ಕರೆಕ್ಟ್ ನೆನಪಿಲ್ಲ ಅಮ್ಮ ನನ್ಗೆ. ನಾ ನಿಮ್ಗೆ ನಾ ಮತ್ತೆ ಓಕೆ ರೀಸೆಂಟ್ ಆಗಿ 3-4 ದಿನದ ಹಿಂದೆ ಮಾತಾಡಿದ್ರು. 4 ದಿವಸ ಡೈಲಿ ಮಾತಾಡ್ತಾ ಇದ್ರು, ನನ್ನ ಡೈಲಿ ಮಾತಾಡ್ತಾರೆ, ನನ್ಗೆ ದಿನಾ ಮಾತಾಡ್ತಾರೆ ನನ್ನ ಹತ್ರ. ನನ್ ತುಂಬಾ ಕ್ಲೋಸ್ ಅವ್ರು 20 ವರ್ಷದಿಂದ ನನ್ಗೆ. ಡೈಲಿ ಎಲ್ಲವನ್ನೂ ನನ್ನ ಹತ್ರ ಅವರ ಯಾವುದೇ ಒಂದು ಅವರನ್ನು ಮುಖವಾಡದ ಸ್ವಾಮೀಜಿ ಅಲ್ಲ, ಓಪನ್ ಆಗಿ ಮಾತಾಡ ಬಡವರ್ಗದ ಜನರನ್ನು ಪ್ರೀತಿ ಮಾಡುವಂತಹ, ಜಾತಿ ಮತ ಇಲ್ಲದೆ ಎಲ್ಲರನ್ನು ಪ್ರೀತಿ ಮಾಡುವಂತಹ ಸ್ವಾಮೀಜಿ. ಮತ್ತೆ ಅವರು ನೋಡಿ ಕಲಾಪೋಷಕರು, ಸಾವಿರಾರು ಜನ ಬಡಬಗ್ಗರಿಗೆ ದಾನ ಮಾಡಿದಂತರು, ಕೊಟ್ಟ ಕೈ ನನ್ನ ಹತ್ರ ಒಂದು ಯಾವತ್ತು ಹೇಳ್ತಾ ಇದ್ರು ಸ್ವಾಮೀಜಿ ನಂದು ಕೊಟ್ಟ ಕೈ ತೆಗೆದುಕೊಂಡ ಕೈ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದೇ ಅದಕ್ಕೆ ನಾನು ಅದೇ ಹೇಳುವಂತದ್ದು, ಇದು ಏನಂತ ಹೇಳಿದ್ರೆ ಗೊಂದಲ ಇದೆ ನೋಡಿ ಜಿಲ್ಲಾಡಳಿತ. ಅದನ್ನು ತಕ್ಷಣ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಅದಕ್ಕೆ ಒಂದು ಸರಿಯಾದಂತ ಒಂದು ಪರಿಹಾರವನ್ನು ನೀಡಿ ಭಕ್ತಾದಿಗಳಲ್ಲಿ ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು. ಅಂದ್ರೆ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಜಿಲ್ಲಾಡಳಿತ? ಇದ್ದೀನಿ ನಾನು ಮಣಿಪುರದ ಮಕ್ಕಳೆಲ್ಲ ಹೋಗಿದ್ದಾರೆ, ಭಕ್ತಾದಿಗಳೆಲ್ಲ ಇದ್ದಾರೆ ಅಲ್ಲಿ. ನಾನು ಒಂದ್ ಸ್ವಲ್ಪ ಹೋಗುವಾಗ ಲೇಟ್ ಆಯ್ತು, ನಾನು ಲೇಟ್ ಅಂತ ನಾನು ಆ ದಾರಿಯಲ್ಲಿದ್ದೆ, ಎಲ್ಲ ಮಾಧ್ಯಮದವರ ಮಾತ್ರ ಸ್ವಲ್ಪ ತಡ ಆಗಿತ್ತು, ನಾನು ಹೋಗ್ತಾ ಇದ್ದೀನಿ. ಅಂದ್ರೆ ತುಂಬಾ ಮಂದಿ ಹೇಳೋದು ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳಿಗೆ ಅಸಮಾಧಾನ ಇತ್ತು, ಮೆಂಟಲಿ ಡಿಸ್ಟರ್ಬ್ ಕೂಡ ಆಗಿದ್ರು. ನೀವು ಬೇಕಾದ್ರೆ ನನ್ನ ಮೊಬೈಲ್ ಡೀಟೇಲ್ ತೆಗೀರಿ, ತೊಂದ್ರೆ ಇಲ್ಲ. ನನ್ಗೆ ಅನ್ನೋದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು, ನನ್ಗೆ ವಿಠಲ ಬೇಕು ವಿಠಲ. ನನ್ಗೆ ಮಠದ ಭಕ್ತಾದಿಗಳೆಲ್ಲ ಹೇಳ್ತಾ ಇದ್ರು, ಮಠದಲ್ಲಿ ಸಿಬ್ಬಂದಿ ವರ್ಗ ಹೇಳ್ತಾ ಇದ್ರು, ರಾತ್ರಿ ಕನವರಿಕೆಯಲ್ಲೂ ವಿಠಲ ವಿಠಲ ಅಂತೇಳಿ ಹೇಳ್ತಾ ಇದ್ರಂತೆ. ನನ್ಗೆ ನನ್ನ ದೇವ್ರು ಬೇಕು ದೇವ್ರು ಬೇಕು ಅಂತೇಳಿ ಕನವರಿಕೆಯಲ್ಲಿ ಅದೇ ಅವ್ರಿಗೆ ಚಿಂತನೆ ಇತ್ತು. ನನ್ನ ಹತ್ರ ಅಳ್ತಾ ಇದ್ರು, ನಾನು ಹೇಳಿದೆ ಸ್ವಾಮೀಜಿ ನೀವು ಟೆನ್ಷನ್ ಮಾಡಬೇಡಿ, ನಾವು ಭಾರತೀಯ ಸಂವಿಧಾನದಲ್ಲಿ ಈಗ ನಾವು ಭಾರತೀಯ ಸಂವಿಧಾನದಲ್ಲಿ ಬದುಕುದು, ಎಲ್ಲಕ್ಕೂ ಒಂದು ಕಾನೂನು ಅಂತೇಳಿ ಇದೆ, ನಾವು ಕಾನೂನಾತ್ಮಕ ಹೋರಾಟ ಮಾಡುವ, ನೀವೇನು ಟೆನ್ಷನ್ ತಕೊಳ್ಬೇಡಿ ಅನ್ನೋ ಧೈರ್ಯದ ಮಾತನ್ನು ನಾನು ಎಷ್ಟೋ ಸಾರಿ ಹೇಳಿದ್ದೆ ಅವರಿಗೆ. ಬಟ್ ನನ್ನ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇತ್ತು, ನನ್ಗೆ ತುಂಬಾ ನನ್ನ ಕಷ್ಟ ಕಾಲದಲ್ಲಿಯೂ ಅವ್ರು ಇದ್ರು, ಹಾಗೆ ಅವರ ಕಷ್ಟ ಕಾಲದಲ್ಲಿ ನಾನು ಇರ್ಬೇಕು ಕೊನೆ ತನಕ ಅಂತೇಳಿ ಇದ್ದೆ. ಬಟ್ ಆದ್ರೆ ಈಗ ಹೋರಾಟ ಈಗ ಈ ತರ ದುರಂತದ ಸ್ಥಿತಿಗೆ ಮುಟ್ಟಿದೆ, ಈಗ ಅದು ಬಾರಿ ಬೇಸರದ ವಿಷಯ. ಒಂದು ಮೂರ್ತಿ ವಿಚಾರದಲ್ಲಿ ಕೆಲವು ಅಸಮಾಧಾನ ಗೊಂದಲದ ಜೊತೆಗೆ ಬೇರೆ ಬೇರೆ ಯಾವ ವಿಚಾರದಲ್ಲಿ ಅವರಿಗೆ ಬೇಸರ ಆಗ್ತಿತ್ತು ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು? ಇಲ್ಲ, ಅವರಿಗೆ ಬೇರೆ ಯಾವ್ದು ಬೇರೆ ವಿಷಯ ಯಾವ್ದಿಲ್ಲ, ಅವರಿಗೆ ಯಾವ್ದು ಯಾವ್ದು ಹಣದ ಸಮಸ್ಯೆಗಳು ಇರ್ಲಿಲ್ಲ, ಎಲ್ಲ ಸರಿ ಇದ್ರು. ದೊಡ್ಡ ಪ್ರತಿ ತಿಂಗಳು ಹೋಗಿ ಚೆಕಪ್ ಮಾಡಿಸ್ಕೊಳ್ತಾ ಇದ್ರ ಹೆಲ್ತ್ ಕಂಡೀಷನ್? ಈಗ ನಾನೀಗ ನನ್ಗೆ ಸಣ್ಣ ಪ್ರಾಯ, ನಾನು ಚೆಕಪ್ ಮಾಡುದಿಲ್ಲ, ಎಲ್ಲರೂ ಮಾಡ್ತಾರೆ ಚೆಕಪ್ ಮಾಡುದೇ, ಅದ್ರಲ್ಲಿ ದೊಡ್ಡ ಸಂಗತಿ. ಅದೇನ್ ಚೆಕಪ್ ನೀವು ಮಾಡ್ಬೋದು ನಾನು ಮಾಡ್ಬೋದು, ಅದು ಒಂದ್ ಸ್ವಲ್ಪ ತೊಂದರೆಗಳಿತ್ತು, ಅದು ಇಲ್ಲ ಅಂತ ಹೇಳುದಿಲ್ಲ ಅವರಿಗೆ. ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಇತ್ತು, ಯಾಕಂತೇಳಿ ಅವ್ರು ಊಟ ಮಾಡ್ತಿರ್ಲಿಲ್ಲ, ಈ ವಿಠಲ ದೇವರಿಗೆ ಬರ್ಬೇಕು, ಆ ನಂತರ ಅವ್ರಿಗೆ ಸರಿಯಾಗಿ ಫುಡ್ ಎಲ್ಲ ತಕ್ಕೊಳ್ತಿರ್ಲಿಲ್ಲ ಅವರೆಲ್ಲ. ಅದರಿಂದಾಗಿ ಅವರಿಗೆ ನನ್ನ ವಿಠಲ ಬಂದ ನಂತರ ನಾನು ಊಟ ಮಾಡ್ತೇನೆ ಊಟ ಮಾಡ್ತೇನೆ, ನಾನು ಅವರಿಗೆ ತುಂಬಾ ಹೇಳ್ತಿದ್ದೆ ಸ್ವಾಮೀಜಿ ಫುಡ್ ತೆಕ್ಕೊಳ್ಳಿ ಫುಡ್ ತೆಕ್ಕೊಳ್ಳಿ ಅಂತೇಳಿ. ಇಲ್ಲ ನಾನು ತೆಕ್ಕೊಳ್ಳುದಿಲ್ಲ ರಾಜಿಗೆ ಅಂತೇಳಿ ಸ್ವಲ್ಪ ಇದು ಆಲೋಚನೆ ಬಟ್ಪಟ್ಟೆ ಜ್ಯೂಸ್ ಎಲ್ಲ ಕುಡಿತಾ ಇದ್ರು ನನ್ಗೆ ಗೊತ್ತಿದ್ದಾಗೆ. ಇನ್ನು ಮಠದಲ್ಲಿ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು ಅವರು, ಏನ್ ಸಮಸ್ಯೆ ಆಗ್ತಾ ಇದೆ, ಯಾರ ಕಾರಣ, ಯಾಕೆ ಹೀಗೆ, ಹೇಗ್ ಸರಿ ಆಗ್ಬೇಕು ಅನ್ನೋದನ್ನ ಏನ್ ಮಾತಾಡ್ತಾ ಇದ್ರು ಅಂತ. ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧ ಆಗಿದ್ವಿ ನಾವು. ಏನಿದ್ರು ಅವರೇ ಬಂದು ಖುದ್ದು ಅವರು ಕೋರ್ಟ್ ದಾವೆ ಕ್ರಿಮಿನಲ್ ಪ್ರೊಸೀಜರ್ ಆ ಎಲ್ಲ ಪ್ರೊಸೆಸ್ ಆಗಿದೆ, ಬೇಕಾದ್ರೆ ನೀವು ನಿಮ್ಮ ಲಾಯರ್ ಹತ್ರ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು. ಎಲ್ಲ ಡ್ರಾಫ್ಟಿಂಗ್ ಎಲ್ಲ ಆಗಿದೆ, ನಾವು ಇವತ್ತು ಅಥವಾ ನಿನ್ನೆ ಒಳಗಡೆ ಫೈಲ್ ಮಾಡ್ಬೇಕು ಕೋರ್ಟ್ಗೆ ಅಂತೇಳಿ ಇದ್ವಿ ನಾವು. ಅವರು ರಾಜಕೀಯದ ಎಂಟ್ರಿ ಬಗ್ಗೆ ನಿಮ್ ಜೊತೆ ಮಾತಾಡಿದಾಗ ನೀವೇನ್ ಸಜೆಸ್ಟ್ ಮಾಡಿದ್ರಿ? ರಾಜಕೀಯದ ಬಗ್ಗೆ ಮಾತಾಡಿದ್ರು, ಬಟ್ ನಾನು ಅದನ್ನು ತೆಗಿಬೇಕು ಹಿಂದೆ ಬೇಡ ಸ್ವಾಮೀಜಿ ಅಂತೇಳಿ ನಾನೇ ಒತ್ತಾಯ ಮಾಡಿದ್ದೆ ಅವ್ರ ಜೊತೆ. ಅಂದ್ರೆ ನೀವು ರಾಜಕೀಯಕ್ಕೆ ಹೋಗೋದು ಬೇಡ ಅಂತ ನೀವು ಹೇಳಿದ್ರಿ? ನಾನು ಹೇಳಿದ್ದೀನಿ ಬೇಡ ಸ್ವಾಮೀಜಿ ಅಂತೇಳಿ ಹೇಳಿದ್ದೀನಿ, ನಾನು ಹೇಳಿದಕ್ಕೆ ಅವರು ನಂತರ ಅದನ್ನು ತೆಗೆದಿದ್ದಾರೆ. ಅಲ್ಲ, ಅದಕ್ಕೂ ಮುಂಚೆ ಈಗ ನಾಮಿನೇಷನ್ ಮಾಡೇ ಮಾಡ್ತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ನಿಲ್ತೀನಿ ಅಂತ ಕೂಡ ಅವ್ರು ಹೇಳ್ತಾ ಇದ್ರಲ್ವಾ? ಈಗ ಒಂದ್ ಕಡೆ ಬಿಜೆಪಿ ಸಡನ್ ಡಿಸಿಷನ್ ಮಾಡಿದ್ರು, ನನ್ಗೆ ಅವರು ಟಿವಿಯಲ್ಲಿ ಬಂದ ನಂತರವೇ ನನ್ಗೆ ಗೊತ್ತಾಗ್ತದೆ. ಆ ನಂತರ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಇಮಿಡಿಯೇಟ್ ಸ್ವಾಮೀಜಿ ಯಾಕೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಮಾಡ್ರೆ ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ನಮ್ಮ ಮಠದಲ್ಲಿ ಗೋವುಗಳೆಲ್ಲ ಕಳ್ಳತನ ಆಗ್ತಾ ಇದೆ, ನಮ್ಮ ಕೆಲಸ ಮಾಡ್ತಿಲ್ಲ, ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೆ, ಅದಕ್ಕಾಗಿ ನಾವು ನೋಡುವ ಅಂತೇಳಿ ಮತ್ತೆ ಲಾಸ್ಟ್ಗೆ ನಾನು ಹೇಳಿದ್ದೇನೆ ಬೇಡ ನಿಮ್ಗೆ ನಾವು ಅದನ್ನ ಹಿಂದೆ ತೆಗಿಬೇಕು ಸ್ವಾಮೀಜಿ ಅಂತ ಹೇಳಿದಕ್ಕೆ ನನ್ಗೆ ಮರ್ಯಾದೆ ಕೊಟ್ಟು ಅದನ್ನು ವಾಪಸ್ಸು ತೆಗೆದಿದ್ದಾರೆ. ಹೌದು, ನಾನೇ ಅದಕ್ಕೆ ಮಾತಾಡಿದ್ದು, ನಾನೇ ಅವರ ಹತ್ರ ಮಾತಾಡಿದ್ದು ಅವರು ಅವಾಗ. ಓಕೆ, ಧನ್ಯವಾದ ಐಶಾ ವಿಠಲದಾಸ ಸ್ವಾಮೀಜಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.
ಇನ್ನು ಈ ಕುರಿತಾಗೆ ಮಾತಾಡೋದಕ್ಕೆ ಪ್ರದೀಪ್ ಕುಮಾರ್ ಕಲ್ಕುರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಧರ್ಮದರ್ಶಿ ಹಾಗೇನೆ ಶ್ರೀಗಳಿಗೆ ಆಪ್ತರು ಕೂಡ ಆಗಿದ್ದಂತವರು. ನಮಸ್ತೆ ಪ್ರದೀಪ್ ಕಲ್ಕುರ ಅವರೇ. ನಮಸ್ಕಾರ. ನಮಸ್ಕಾರ. ಶ್ರೀಗಳ ಈ ಒಂದು ಸಾವಿನ ಬಗ್ಗೆ ತುಂಬಾ ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ನಿಮಗೆ ಏನಂತ ಅನ್ಸುತ್ತೆ? ಯಾವಾಗ ಮೀಟ್ ಮಾಡಿದ್ರಿ, ಏನ್ ಮಾತುಕತೆ ನಡೆಸಿದ್ರಿ ರೀಸೆಂಟ್ ಆಗಿ ಶ್ರೀಗಳ ಜೊತೆ ನೀವು? ಅಂದ್ರೆ ಶ್ರೀಗಳ ಸಾವಿನ ಕುರಿತಾಗಿ ಕೆಲವೊಂದು ಅನುಮಾನಗಳು ಇರೋದ್ರಿಂದ ಏನ್ ಹೇಳ್ತೀರಾ? ಯಾವುದರ ಬಗ್ಗೆ ಅನುಮಾನಗಳು ನಮಗೆ ಸ್ಪಷ್ಟ ಕೇಳ್ತಾ ಇಲ್ಲ. ಓಕೆ, ಹಲೋ. ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ನನ್ ಮಾತು ಕೇಳಿಸ್ತಾ ಇದೆ ನಿಮ್ಗೆ? ಇಲ್ಲ ಇಲ್ಲ, ಅದೇ ಏನು ಯಾವ್ದ್ರ ಬಗ್ಗೆ ಅನುಮಾನ ಅಂತ ಏನು ಹೇಳಿದ್ರಿ? ಅಂದ್ರೆ ಈಗ ಅವರು ಫುಡ್ ಪಾಯ್ಸನ್ ನಿಂದ ವಿಧಿವಶರಾಗಿದ್ದಾರೆ ಅನ್ನುವಂತ ವಿಚಾರಕ್ಕೆ ಭಕ್ತರೇ ಕೆಲವು ಅನುಮಾನಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಏನು ಹೇಳುವಂತ ಪ್ರಶ್ನೆ ಇಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಅವರು ಹೋಗಿದ್ದಾರೆ, ಆಸ್ಪತ್ರೆ ವೈದ್ಯಾಧಿಕಾರಿಗಳೇ ಅದ್ರ ಬಗ್ಗೆ ಎಲ್ಲ ಹೇಳಬೇಕು. ಅದರ ಬಗ್ಗೆ ನಾನೇನು ವಿಮರ್ಶೆ ಮಾಡುವಾಗಿಲ್ಲ. ವಿಮರ್ಶೆ ಅಂದ್ರೆ ಮೇಲ್ನೋಟಕ್ಕೆ ಕಾಣಿಸುವಂತ ಅನುಮಾನಗಳು ಅನ್ನೋದಾದ್ರೆ, ಈಗ ಸಂತೋಷ ಭಾರತಿ ಶ್ರೀಗಳು ಕೂಡ ಅದನ್ನೇ ಹೇಳಿದ್ರು, ಕೇಮಾರು ಶ್ರೀಗಳು ಕೂಡ ಹೇಳಿದ್ರು ಚೆನ್ನಾಗೇ ಇದ್ರು ಫುಡ್ ಪಾಯ್ಸನ್ ಇಂದ ಸಾವನ್ನಪ್ತಾರೆ ಅಂದ್ರೆ ನಮಗ್ ನಂಬೋದಕ್ಕೆ ಆಗ್ತಾ ಇಲ್ಲ, ತನಿಖೆ ಆಗ್ಬೇಕು ಅಂತ ಕೂಡ ಅವ್ರು ಹೇಳ್ತಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ ಅವರು. ನೋಡಿ, ಅದು ಶಾಸನಾತ್ಮಕವಾದ ಅದು ಕಾನೂನಿನ ಆ ವ್ಯವಸ್ಥೆಗೆ ಒಳಪಟ್ಟದ್ದು ಅಥವಾ ವೈದ್ಯಕೀಯ ವ್ಯವಸ್ಥೆಗೆ ಒಳಪಟ್ಟದ್ದು. ಅದ್ರ ಬಗ್ಗೆ ನಾನೇನು ಇದ್ ಮಾಡಿಕೊಳ್ಳೋದು. ಶಿರೂರು ಶ್ರೀಗಳ ವಿಧಿವಶರಾದದ್ದು ಅದು ನಮ್ಗೆಲ್ರಿಗೂ ಒಂದು ಆಸ್ತಿಕ ಬಂಧುಗಳಿಗೂ ಒಂದು ಒಂದು ರೀತಿ ಆಘಾತಕರವಾದಂತ ಸಂಗತಿ ಖಂಡಿತವಾಗಿ. ಅವರ ಆರೋಗ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ, ಬಹಳ ಚೆನ್ನಾಗಿ ಅಷ್ಟಮಠದ ಯತಿಗಳಲ್ಲಿ ಓರ್ವರಾಗಿ ಶ್ರೀಕೃಷ್ಣನ ಪೂಜೆಯನ್ನು ಮುಟ್ಟಿ ಪೂಜೆ ಮಾಡಿದವರಾಗಿ ಒಂದರ್ಥದಲ್ಲಿ ಕೆಲವು ವಿಷಯಗಳಲ್ಲಿ ಒಂದು ಕಾರ್ತಿಕಾರಕ ಮನೋಭೂಮಿಕೆ ಅಂತ ಅಂದ್ರೆ, ವಿಶೇಷವಾಗಿ ಅವರು ಕೃಷ್ಣನನ್ನು 365 ದಿವಸ 365 ಅಲಂಕಾರಗಳಲ್ಲಿ ಮನೆಗಳಲ್ಲಿ ಮತ್ತು ಮನೆಗಳಲ್ಲಿ ಮುಟ್ಟುವಂತೆ ಮಾಡಿದವರು. ಅವರು ಬಹಳ ವಿಶೇಷವಾದಂತ ಅವರ ಸಾಧನೆ ಅದು, ಬಹಳ ವಿಶೇಷವಾದ ಅಂದ್ರೆ ಅಂತ ಒಂದು ವಿಶೇಷ ಆಸ್ತಿ ಅದು, ಅದ್ರ ಬಗ್ಗೆ ಆಸಕ್ತಿ ಇದ್ದವರು. ಎಲ್ಲಕ್ಕಿಂತ ಮುಖ್ಯವಾಗಿ ರಥಬೀದಿಯನ್ನು ವಾಹನ ಮುಕ್ತ ವಲಯವನ್ನಾಗಿ ಮಾಡಿದ್ರು, ಜನಸ್ನೇಹಿ ವ್ಯಕ್ತಿಯಾಗಿ ಜನರ ಎಲ್ಲ ವಿಚಾರಗಳಲ್ಲಿ ಇದ್ರು. ನಮ್ಗಿರುವ ಜಿಜ್ಞಾಸೆ ಇದ್ದದ್ದು ಇಷ್ಟೇ, ಆಶ್ರಮ ಧರ್ಮದ ಪರಿಪಾಲನೆಯಲ್ಲಿ ಅಷ್ಟಮಠದ ಗೌರವದ ಒಂದು ಕಾಪಾಡುವಂತ ನೆಲೆಗಳಲ್ಲಿ ಅವರ ಹಿಮ್ಮುಖತನ ಸ್ವಲ್ಪ ನಮ್ಮಂತವರಿಗೆ ಅದು ಮನಸ್ಸಿಗೆ ನೋವು ಉಂಟು ಮಾಡ್ತಿತ್ತು, ಖಂಡಿತವಾಗಿ. ಬೇಸರವನ್ನು ಯಾವ್ದು ನಿಮಗೆ ಆಗ್ತಾ ಇರುವಂತ ಕೆಲವೊಂದು ಅಸಮಾಧಾನಗಳನ್ನ ಹೇಳಿದ್ರಲ್ಲ, ಖಂಡಿತವಾಗಿ ಅವರು ಮುಕ್ತವಾಗಿ ಮಾತನಾಡ್ತಿದ್ರು, ಮುಕ್ತವಾಗಿಯೂ ನಾವು ಹೇಳ್ತಾನೆ ಇತ್ತು ಮುಕ್ತವಾಗಿ ಮಾತನಾಡ್ತಾ ಇದ್ರು. ಆದ್ರೆ ಅವರು ಒಂದು ರೀತಿಯಲ್ಲಿ ಅವರು ಹೀಗೆ ಎಲ್ಲವನ್ನು ಒಂದು ಸಾರಿ ಒಪ್ಪುತ್ತಾರೆ ಮತ್ತೆ ಅವರದ್ದೇ ಆದ ದಾರಿಯಲ್ಲಿ ಹೋಗ್ತಾ ಇದ್ದದ್ದು ಅದು ಸಹಜ. ನೋಡಿ, ಈಗ ಏನೇನೋ ಹೇಳ್ತಾರೆ, ಮರಣ ಹಾಗೆ ಮರಣ ಯತಿಗಳನ್ನು ಬಿಡುವುದಿಲ್ಲ, ದೇವರನ್ನು ಬಿಡುವುದಿಲ್ಲ, ಯಾವುದೇ ಮನುಷ್ಯರು ಹುಟ್ಟಿದ ಮನುಷ್ಯರಿಗೆ ಮರಣ ಇದ್ದದ್ದೇ ಅಂತ ಅದರಲ್ಲಿ ಇದು ಮರಣ. ಬಟ್ ಈ ಯತಿಗಳು ಅವರು ತೀರಿ ಹೋದಾಗ ನಮ್ಮಂತವರಿಗೆ ಸ್ವಲ್ಪ ಅದು ನೋವಾಗ್ತದೆ. ಯಾಕಂದ್ರೆ ಒಂದು ಅಷ್ಟಮಠದ ಯತಿಗಳಲ್ಲಿ ಒಬ್ರು ಆ ಪರಂಪರೆಗೆ ಅನುಗುಣವಾಗಿ ಇರ್ತಿದ್ರೆ ಅವ್ರು ಎಷ್ಟೋ ದೊಡ್ಡ ಮಟ್ಟಕ್ಕೆ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿತ್ತು. ಅಂತ ಒಂದು ವ್ಯಕ್ತಿತ್ವ ಅವರಲ್ಲಿ ಇತ್ತು. ಆ ಮಠ ಧರ್ಮದ ಸನ್ಯಾಸಾಶ್ರಮದ ಅಥವಾ ಆಶ್ರಮದ ಪರಿಪಾಲನೆಯಲ್ಲಿ ಸ್ವಲ್ಪ ಹಿಮ್ಮುಖತನ ಅದು ನಮ್ಮ ದೌರ್ಭಾಗ್ಯ ಅಷ್ಟೇ, ನಮ್ಮ ದೌರ್ಭಾಗ್ಯ. ನಾವು ಅದ್ರ ಬಗ್ಗೆ ನಾವೇನು ಹೆಚ್ಚು ಹೇಳುವಾಗಿಲ್ಲ. ಬಹುಶಃ ಈಗ ಮರಣಾನಂತರದ ನಿರ್ಧಾರಗಳು ಒಂದು ಬದಿಯಲ್ಲಿ ಕಾನೂನಾತ್ಮಕವಾಗಿ ಅದು ಆಸ್ಪತ್ರೆಯ ನಿರ್ಧಾರಗಳು ಅಥವಾ ಅದು ನಮ್ಮ ಕಾನೂನಿನ ನಿರ್ಧಾರಗಳಾದ್ರೆ, ಇನ್ನೊಂದು ಬದಿಯಿಂದ ಅಷ್ಟಮಠದ ಪರಂಪರೆಯಲ್ಲಿ ಅದರದೇ ಆದಂತ ವಿಧಿವಿಧಾನಗಳಿಗೆ ಅದರದೇ ಆದಂತ ಒಂದು ನಿಯಮಾವಳಿ ಅಂತಿದೆ. ಆ ನಿಯಮಾವಳಿ ಪ್ರಕಾರ ನಡೆದಾಗ ನಾವೆಲ್ಲ ಅದಕ್ಕೆ ಬದ್ಧರಾಗಿರುವಂತದ್ದು ಬಹಳ ಒಳ್ಳೆಯದು. ಯತಿಶ್ರೇಷ್ಠರಿಗೆ, ವಿಧಿವಶರಾದ ಯತಿಶ್ರೇಷ್ಠರಿಗೆ ಅದೇ ನಾವು ಸಲ್ಲಿಸುವಂತ ದೊಡ್ಡದಾದಂತ ಗೌರವ. ಯಾಕಂದ್ರೆ ಅಷ್ಟಮಠದ ಪೀಠಾಧಿಪತಿಗಳು ಅವರು, ಆ ಪೀಠಾಧಿಪತಿಗಳ ಗೌರವಕ್ಕೆ ನಾವು ಯಾವತ್ತೂ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ವರ್ತನೆ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಅಷ್ಟಮಠದ ಯತಿಗಳು ಬಿಟ್ಟು ಬೇರೆಯವರು ಹಾಗೆ ಹೇಳ್ಬೋದು ಹೀಗೆ ಹೇಳ್ಬೋದು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಧನ್ಯವಾದ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ.